ಹಾಯ್ ವಿದ್ಯಾರ್ಥಿಗಳೇ, ಏನ್ ಮಾಡ್ತಾ ಇದ್ದೀರಿ? ನಿಂತ್ಕೊಂಡಿದ್ದೀರಾ? ನಿಮ್ ಪಕ್ಕದಲ್ಲಿ ಏನೈತೆ ನೋಡ್ರಿ, ಅಲ್ಲಿ ನಡುವೆ ಎಸ್ ಏನಿದೆ? ಎಸ್, ನೀವೆಲ್ಲರೂ ಆಡನ್ ನೋಡಿದಿರಾ? ನೋಡಿರಿ, ಎಲ್ಲಿ ನೋಡಿರಿ? ಮನೆಗಳಲ್ಲಿ ನೋಡಿರಿ. ಹೌದಲ್ಲ, ಸಾಕ್ತಾರಲ್ಲ ಅದನ್ನ. ಎಸ್, ಆಡುಗಳನ್ನ ಏನ್ ಮಾಡ್ತಾರಂದ್ರೆ ಸಾಕ್ತಾರ. ಅದೊಂದು ಸಸ್ತನಿ ಪ್ರಾಣಿ. ಅದು ಅದು ಏನದ? ಸಸ್ತನಿ ಪ್ರಾಣಿ. ಸಸ್ತನಿ ಅಂದ್ರೆ ಏನ? ಯಾರಿಗೆ ಗೊತ್ತೈತಿ? ಯಾರಿ ಗೊತ್ತೈತಿ? ಗೊತ್ತೈತಿ? ಏನು ಸಸ್ತನಿ ಅಂದ್ರೆ? ತನ್ನ ಮರಿಗೆ ಅದ ಏನ್ ಮಾಡ್ತದಂದ್ರ ಹಾಲನ್ನ ಉಣಿಸಿ ಸಾಕ್ತದ. ತನ್ನ ಮರಿಗೆ ಏನು ಕೊಡ್ತದ? ಹಾಲನ್ನ ಕೊಡ್ತದ. ಈ ಆಡು ಅಥವಾ ಮೇಕೆ, ಆಡು ಅಥವಾ ಮೇಕೆ, ಇದು ಬೋವಿಡಿ ಕುಟುಂಬಕ್ಕೆ ಸೇರಿದ ಒಂದು ಪ್ರಾಣಿಯಾಗಿದೆ. ಯಾವ ಕುಟುಂಬಕ್ಕೆ ಸೇರಿದೆ? ಬೋವಿಡಿ ಕುಟುಂಬಕ್ಕೆ ಸೇರಿದಂತಹ ಒಂದು ಪ್ರಾಣಿಯಾಗಿದೆ. ಈ ಒಂದು ಆಡಿನಲ್ಲಿ ಎಷ್ಟು ಪ್ರಕಾರದ ತಳಿಗಳಿವೆ ಗೊತ್ತಿದೆ? ಯಾರಿಗಾರಾದರೂ ಗೊತ್ತೈತಿ? ಹಾ, ಎಷ್ಟದವು? ನೂರು ಅಲ್ಲ, 300 ಪ್ರಕಾರದ ತಳಿಗಳದಾವ. ಎಷ್ಟು ಪ್ರಕಾರದ ತಳಿಗಳದಾವ? 300 ಪ್ರಕಾರದ ತಳಿಗಳ. ಈಗ ಮನುಷ್ಯರಲ್ಲಿ ಗಂಡಸು ಮತ್ತು ಹೆಂಗಸು ಅಂತಕ್ಕಂತಹ ಲಿಂಗಗಳು ಅದಾವ ಅದಾವಲ್ಲ? ಎಸ್. ಹಾಗೆಯೇ ಈ ಒಂದು ಆಡಿನಲ್ಲಿಯೂ ಸಹ ಅದಾವ. ಅದಕ್ಕೆ ಹೆಣ್ಣು ಮೇಕೆಗೆ ಅಥವಾ ಹೆಣ್ಣು ಆಡಿಗೆ ಏನಂತಾರೆ ಗೊತ್ತೈತೆ ಯಾರಿಗಾರ? ನಾನೀಸ್ ಅಂತಾರೆ. ಏನಂತಾರೋ? ನಾನೀಸ್ ಅಂತ ಕರೀತಾರೆ. ಗಂಡು ಮೇಕೆಯನ್ನು ಬಕ್ ಅಂತ ಹೇಳ್ಯಾರ ಕರೀತಾರೆ. ಏನಂತ ಕರೀತಾರೆ? ಬಕ್ ಅಂತ ಹೇಳ್ಯಾರ ಕರೀತಾರೆ. ಇನ್ನು ಈ ಆಡು ಇದು ಸಹ ಒಂದು ಜಾನುವಾರು. ಇದು ಒಂದು ಏನಿದೆ? ಜಾನುವಾರು. ಜಾನುವಾರು ಅಂದರೆ ಸಾಕುವಂಥ ಪ್ರಾಣಿ. ಇದಕ್ಕೆ ಬಡವರ ಬಂಧು ಅಂತಾರೆ. ಇದಕ್ಕೇನಂತಾರೋ? ಬಡವರ ಬಂಧು ಅಂತಾರೆ. ಯಾಕೆ ಇದಕ್ಕೆ ಬಡವರ ಬಂಧು ಅಂತಾರು? ಇದಕ್ಕೆ ಏನು ಕೊಡೋದಿಲ್ಲ, ಭಾಳ ರೊಕ್ಕ ಕೊಡೋದು. ಈಗ ನೋಡಿ ನೀವು ಹಸುಗಳನ್ನು ಎಮ್ಮೆಗಳನ್ನು, ಸಾವಿತ್ರಿ, ಹಸುಗಳನ್ನು ಎಮ್ಮೆಗಳನ್ನು ತೊಗೊಳಕ್ಕಂತ ಎಷ್ಟು ರೊಕ್ಕ ಕೊಡ್ಬೇಕು? ಅವಕ್ಕ 40,000, 50,000, 60,000 ಕೊಡ್ಬೇಕು. ಅದ ಹಣ ತೊಗೋಬೇಕಾದ್ರೆ 5,000 ಅಥವಾ 10,000 ರೂಪಾಯನ್ನ ಕೊಟ್ಟರೆ ನಮಗೆ ಸಿಕ್ಕಿದ ಒಂದು ಹಣ ಸಿಗ್ತದೆ. ಹೌದಾ? ಮತ್ತು ಇದನ್ನು ಬಡವರ ಕಾಮದೇನು ಅಂತಾರೆ. ಕಾಮದೇನು ಅಂತ ಯಾವ ಪ್ರಾಣಿಯನ್ನು ಕರೀತಾರೆ? ಎಸ್, ಹಸು ಅಥವಾ ಆಕಳನ್ನು ಕರೀತಾರೆ. ಹಾಗೆಯೇ ಈ ಆಡನ್ನು ಬಡವರ ಕಾಮದೇನು ಅಂತ ಕರೀತಾರೆ. ಯಾಕಂತ ಹೇಳಿದ್ದಲ್ಲ ನಾ, ಯಾಕಂದರೆ ಇದನ್ನು ಕಡಿಮೆ ಖರ್ಚಿನಲ್ಲಿ ನಾವೇನು ಮಾಡ್ಬೋದು, ಇದನ್ನು ಖರೀದಿ ಮಾಡ್ಬೋದು. ಇನ್ನು ಆಡಿನ ದೇಹದ ಭಾಗಗಳ ಬಗ್ಗೆ ನಾವು ಏನು ಮಾಡೋಣ? ಅಭ್ಯಾಸ ಮಾಡೋಣ. ಸರಿಯಾ? ಒಬ್ಬೊಬ್ಬರಾಗಿ ಹೇಳಬೇಕು, ಎಲ್ಲರೂ ಗುಂಪಿನಾಗಿ ಹೇಳಬಾರ್ದು. ಎಸ್. ಆಡಿಗೆ ಎಷ್ಟು ಕಾಲುಗಳದಾವು? ಜೋರ್ಸಿ ಹೇಳಿದ್ರು. ಎಷ್ಟದವು? 4 ಕಾಲುಗಳು. ಎಸ್. ಇನ್ನು ಆಡಿಗೆ ಕಿವಿಗಳದ ಎಷ್ಟದ ಕಿವಿಗಳು? 2 ಕಿವಿಗಳು. ಕಣ್ಣುಗಳು? 2. ಬಾಯಿ? 1. ಮೂಗು? ಓಕೆ. ಅದಕ್ಕೆ ಹಾರ್ನ್ಸ್ ಅದ. ಹಾರ್ನ್ಸ್, ಹಾರ್ನ್ಸ್ ಅಂದ್ರೆ ಏನಪ್ಪ? ಹಾರ್ನ್ಸ್ ಅಂದ್ರೆ ಏನಪ್ಪ? ಹಾರ್ನ್ಸ್ ಗೊತ್ತಿಲ್ಲ. ಕೋಡು. ಅದಕ್ಕೆ ಎಷ್ಟದ ಕೋಡು? 2 ಕೋಡುಗಳದ. ಬಾಲ? 1. ಓಕೆ. ಇನ್ನು ಆಡಿನ ಉಪಯೋಗಗಳು ಏನು ತಿಳ್ಕೊಂಡು? ಆಡಿನಿಂದ ನಮಗೆ ಉಪಯೋಗ ಇರ್ತಿಲ್ಲ. ಆಕಳದಿಂದ ಉಪಯೋಗ, ಎತ್ತಿನಿಂದ ಉಪಯೋಗ. ಎತ್ತಿನ ಉಪಯೋಗ ಏನಾಗಿ? ಅದು ರೆಂಡೆ ಕುಂಟೆ ನೇಗಿಲನ್ನು ಬಳಿತದ. ಹೌದಾ? ಚಕ್ಕಡಿಯನ್ನು ಎಳಿತದ. ಹಂಗೆ ಆಡಿನಿಂದ ಉಪಯೋಗ ಏನೈತಪ್ಪ ಉಪಯೋಗ? ಒಂದು ಹಾಲು ಕೊಡ್ತದ. ಏನು ಕೊಡ್ತದ? ಆ ಹಾಲಿನಿಂದ ನಾವು ಏನೇನು ಮಾಡ್ಬೋದು? ಮನೆಯೊಳಗೆ ಮೊಸರು ಮಾಡ್ಬೋದು, ಮಜ್ಜಿಗೆ ಮಾಡ್ಬೋದು, ಮತ್ತೇನಪ್ಪ ಅಂದ್ರೆ ಅದರಿಂದ ಸ್ವಲ್ಪ ಪ್ರಮಾಣದ ಬೆಣ್ಣೆಯನ್ನು ಪಡ್ಕೋಬೇಕು. ಆಡಿನಿಂದ ಏನು ಹಾಕ್ತದ? ಗೊಬ್ಬರ ಹಾಕ್ತದ. ಅಂದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಆಡುಗಳಿದ್ದಾಗ ಅದ್ರ ಗೊಬ್ಬರ ಏನು ಹಾಕ್ತದ? ಬಹಳಷ್ಟು ಆಗ್ತದೆ. ಅದ್ರ ಭಾಳ ಉಪಯೋಗ ಹಾಕ್ತಾರೆ. ನೋಡ, ಆಡುಗಳನ್ನ ಕುರಿಗಳನ್ನ ಏನ್ ಮಾಡ್ತಾರಂದ್ರೆ ಹೊಲಗಳಲ್ಲಿ ಕರುಗ್ತಾರೆ ನೋಡ, 8 ದಿವಸ 10 ದಿವಸ. ಮತ್ತೆ ಈ ಆಡು ಮತ್ತು ಕುರಿ ನೋಡಿರಿ, ಇವೆರಡು ಏನಪ್ಪ ಅಂದ್ರೆ ಬಹಳ ನಿಕಟವಾದಂತಹ ಸಂಬಂಧವನ್ನು ಕೊಡ್ತಾವ. ಅಂದ್ರೆ ಸಮೀಪದ ಜಾತಿಗೆ ಸೇರ್ಯಾವ ಆಡು ಮತ್ತು ಕುರಿ. ಓಕೆ. ಮತ್ತೆ ಏನಾಗುತ್ತೆ ಆಡಿನಿಂದ? ಮಾಂಸ ಸಿಗ್ತದ. ಅದರಿಂದ ಮತ್ತೇನು ಸಿಗ್ತದ? ಮತ್ತೇನು ಸಿಗ್ತದ? ಚರ್ಮ ಸಿಗ್ತದ. ಏನ್ ಸಿಗ್ತದ? ಓಕೆ, ಚರ್ಮ ಸಿಗ್ತದೆ. ಓಕೆ. ನಿಮಗೆಲ್ಲ ರೋಗ ರುಜಿನಗಳು ಬರ್ತಾವ? ಎಸ್. ಅಂದ್ರೆ ಪ್ರಾಣಿಗಳಿಗೂ ಬರ್ತಾವ? ಬರ್ತಾವಲ್ಲ. ಈ ಆಡಿಗೂ ಸಹ ಏನಂದ್ರೆ ರೋಗ ರುಜಿನಗಳು ಬರ್ತಾವ. ಎದರಿಂದ ಬರ್ತಾವು? ಬ್ಯಾಕ್ಟೀರಿಯಾಗಳಿಂದ ಬರ್ತಾವ. ಎದರಿಂದ ಬರ್ತಾವು? ಬ್ಯಾಕ್ಟೀರಿಯಾಗಳಿಂದ.
ಬರ್ತಾವು? ವೈರಸ್ಗಳಿಂದ ಬರ್ತಾವ. ಯಾವ್ಯಾವ ರೋಗಗಳು ಬರ್ತಾವು? ಯಾವ ಬರ್ತಾವ ಅಂತ ಹೇಳಿದ್ರೆ ಕಾಲು ಬ್ಯಾನಿ ಬಾಯಿ ಬ್ಯಾನಿ ಬರ್ತಾವ. ಕಾಲುಗಳಲ್ಲಿ ಅವಕ್ಕೆ ಏನೋ ಬಿದ್ದಿರ್ತದೆ, ಏನ್ ಬಿದ್ದಿರ್ತದೆ? ಎಸ್, ಹಾಗೆಯೇ ಆಡಿಗೆ ಜ್ವರ ಬರ್ತದ. ಆಡಿಗೆ ಏನ್ ಬರ್ತದ? ಜ್ವರ ಬರ್ತದ. ಆಮೇಲೆ ಅದಕ್ಕೆ ಏನಂತಂದ್ರೆ ಬೇದಿ ಹತ್ತದ. ಅವೆಲ್ಲ ಅದಕ್ಕೆ ಬರಬಾರ್ದಂದ್ರೆ ಏನ್ ಮಾಡ್ಬೇಕು? ಅವಕ್ಕೇನ್ ಕೊಡ್ಬೇಕು? ಅಡ್ವಾನ್ಸ್ ಆಗಿ ಲಸಿಕೆಯನ್ನ ಕೊಡ್ಬೇಕು. ಆ ಲಸಿಕೆಯನ್ನ ಕೊಡೋದ್ರಿಂದ ಏನಪ್ಪಾ ಅಂತಂದ್ರೆ ಅವುಗಳಿಗೆ ರೋಗಗಳು ಬರುವುದಿಲ್ಲ. ಓಕೆ, ತಿಳಿತಾ? ಇನ್ ನೋಡಿ, ಇನ್ನ ಒಂದು ಆಡ ಇರ್ತದ. ಒಂದ್ ಆಡ ಒಂದೊಂದ್ ಸಾರಿ ಒಂದ್ ಮರಿಗೆ ಜನ್ಮ ಕೊಡ್ತದ, ಹೌದಾ? ಒಂದೊಂದ್ ಸಾರಿ ಎರಡು ಮರಿ ಕೊಡ್ತದ. ಅಪರೂಪ ಕಮ್ಮೆ ಮೂರು ಮರಿಗಳಿಗೆ ಏನ್ ಕೊಡ್ತದ? ಜನ್ಮವನ್ನ ಕೊಡ್ತದೆ. ಇದರಿಂದ ಸಾಕುವವರ ಆರ್ಥಿಕ ಶಕ್ತಿ ಏನಾಗ್ತದ? ಅವ್ರ ಕಿಸೆ ಏನಾಗ್ತದ? ರೊಕ್ಕದಿಂದ ತುಂಬ್ತದ, ಹೌದಿಲ್ಲ? ನೋಡ್ರಿ, ಸರ್ವಜ್ಞ ಹೇಳದ ಪದವಿಲ್ಲ ಅಂತ. ಸರ್ವಜ್ಞ ಹೇಳದ ಪದವಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ ಅಥವಾ ಗಿಡವಿಲ್ಲ, ಹೌದು ಕೇಳಿ? ಎಸ್, ಆಡಿನ ಹಾಲಿನಲ್ಲಿ ಏನಂತಂದ್ರೆ ಬಹಳಷ್ಟು ಔಷಧೀಯ ಗುಣ ಆಯ್ತಂತ. ಎಂತ ಗುಣ ಆಯ್ತಂತ? ಔಷಧೀಯ ಗುಣ ಆಯ್ತಂತ. ಆ ಹಾಲನ್ನು ಕುಡಿಯೋದ್ರಿಂದ ಹಲವಾರು ರೋಗಗಳಿಂದ ನಮ್ಮನ್ನು ಏನ್ ಮಾಡ್ಕೋಬಹುದಂತ ನಾವು ರಕ್ಷಣೆ ಮಾಡ್ಕೋಬಹುದು. ಅದಕ್ಕೆ ನೋಡ, ಸಣ್ಣ ಮಕ್ಕಳಿಗೆ ಜವಾರಿ ಆಕಳ ಹಾಲು ಕೊಡ್ತಾರು, ಅಥವಾ ಆಕಳ ಹಾಲು ಸಿಗ್ಲಿಲ್ಲ ಅಂದ್ರೆ ಏನ್ ಕೊಡ್ತಾರ? ಆಡಿನ ಹಾಲನ್ನ ಕೊಡ್ತಾರ. ಆಡಿನ ಹಾಲನ್ನ ಕೊಡ್ತಾರ. ಈಗ ನೋಡಿ, ಎಮ್ಮೆ ಹಾಲು, ಎಮ್ಮೆ ಹಾಲನ್ನ ಸಣ್ಣ ಮಕ್ಕಳಿಗೆ ಹೆಚ್ಚು ಕೊಡಿಸೋದ್ರಿಂದ ಅವರಿಗೆ ಕಫ ಹೆಚ್ಚಾಗ್ತದ. ಅವ್ರಿಗೆ ಏನ್ ಹೆಚ್ಚಾಗ್ತದ? ಕಫ ಹೆಚ್ಚಾಗ್ತದ. ಅದಕ್ಕೆ ಏನಂತಂದ್ರೆ, ಇನ್ ನೋಡ, ಗೌಂಟಿ ಔಷಧಗಳು ಅಂತಿರ್ತಾವ, ಆಯುರ್ವೇದಿಕ್ ಔಷಧ, ಅವುಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಡಿನ ಹಾಲನ್ನ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಮಾಡ್ತಾರ? ಉಪಯೋಗ ಮಾಡ್ತಾರ. ಓಕೆ, ಬಹಳ ಉಪಯೋಗ ಇದೆ ಅನ್ನೋದು ಗೊತ್ತಾಯ್ತಾರ ನಮಗ. ಇನ್ನ ಈ ಆಡುಗಳನ್ನ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಬಹಳಷ್ಟು ಆಡುಗಳನ್ನ ಏನ್ ಮಾಡ್ತಾರ ಅಂದ್ರೆ ಅವುಗಳಿಗಾಗಿ ಶಡ್ಗಳನ್ನ ಮಾಡ್ತಾರ. ಹೊಲಗಳಲ್ಲಿ ಮಾಡ್ತಾರೆ ಏನಂತಂದ್ರೆ, ಆ ಮರಿಗಳನ್ನ ಬೆಳೆಸಿ ಅವುಗಳನ್ನ ಪೇಟೆಯಲ್ಲಿ ಮಾರಿಕರ ಹೆಚ್ಚಿನ ಹಣವನ್ನ ಪಡ್ಕೋತಾರ. ಇನ್ನ ಕುರಿಗಾರಂತೆ ಹೋಗ್ತಾರ, ಔಷಧವನ್ನ ತಯಾರು ಮಾಡ್ತಕ್ಕಂಥ ವ್ಯಕ್ತಿಗಳು ಹಾಲನ್ನ ಏನ್ ಮಾಡ್ತಾರೆ? ತೆಗೆದುಕೊಂಡು ಬರ್ತಾರ. ಅದಕ್ಕೆ ಇನ್ ಯಾಕೆ ತಡ? ನೀವೆಲ್ಲರೂ ಏನಂತಂದ್ರ, ಸಾಧ್ಯವಾದಷ್ಟು ಆಡಿನ ಹಾಲನ್ನ ಕುಡಿತೀರಿ ನೀವೆಲ್ಲರೂ? ಎಸ್, ಆಡಿನ ಹಾಲನ್ನ ಕುಡಿಯೋಣ, ನಾವು ರೋಗಗಳನ್ನ ಏನ್ ಮಾಡೋಣ? ಆಡಿನ ಹಾಲನ್ನು ಕುಡಿಯೋಣ, ರೋಗಗಳನ್ನು ಪಡೆದು ಓಡಿಸೋಣ. ಓಕೆ, ಈ ಒಂದು ಆಡಿನ ಒಂದು ವಿಷಯದ ಬಗ್ಗೆ